ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೈ ಚಾನಲ್ ಎಸ್ ಆರ್ ವಿ ಆರ್ ಕನ್ನಡ ಚಾನಲ್ ಫ್ರೆಂಡ್ಸ್ ನೋಡಿ ನಾನು ಇವತ್ತು ಸ್ವೀಟ್ ರೆಸಿಪಿ ತೋರಿಸ್ತಾ ಇಲ್ಲ ಬದಲಾಗಿ ಖಾರದ ರೆಸಿಪಿನ ತೋರಿಸ್ತಾ ಇದ್ದೀನಿ ಸಾಯಂಕಾಲ ಟೀ ಜೊತೆಗೆ ತುಂಬಾ ಕ್ರಿಸ್ಪಿ ಕ್ರಿಸ್ಪಿಯಾದಂತಹ ಒಂದು ಖಾರ ರೆಸಿಪಿ ತೊಗೊಂಬಂದಿದ್ದೀನಿ ಚಟ್ಪಟ ಆಗುವಂತಹ ಕೇವಲ ಐದೇ ನಿಮಿಷದಲ್ಲಿ ಆಗ್ಬಿಡ್ಬೇಕಪ್ಪ ಅಣ್ಣೋರಿಗೆ ಈ ರೆಸಿಪಿ ಸೊ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಇದ್ದರೆ ರೆಡ್ ಕಲರ್ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮೇಲೆ ಆಲ್ ಅನ್ನೋ ಆಪ್ಷನ್ನ ಟ್ಯಾಪ್ ಮಾಡೋದನ್ನು ಖಂಡಿತ ಮರಿಬೇಡಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನೀವು ಈಸಿಯಾಗಿ ನೋಡ್ಬೋದು ಅದಕ್ಕೋಸ್ಕರ ನೋಡಿ ಹಾಗೆಯೇ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಬೀಜ ಮತ್ತು ಪುಟಾಣಿನ ತೊಗೊಂಡಿದ್ದೀನಿ ಸೊ ಶುರು ಮಾಡೋಣ ಹಾಗೆ ಒಂದು ಪಾತ್ರೆಲಾಗಿ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ರೆಗ್ಯುಲರಾಗಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದೇ ಎಣ್ಣೆನ ಹಾಕೊಳ್ಳಿ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಚಿಟಿಕೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ ಅದೇ ಟೈಮಲ್ಲಿ ಅರ್ಧ ಕಪ್ಪು ನಾವು ಶೇಂಗಾ ಬೀಜ ಮತ್ತು ಪುಟಾಣಿ ತಗೊಂಡಿದ್ವಿ ಅಲ್ವಾ ಸೊ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಜಾಸ್ತಿ ಫ್ಲೇಮ್ನ ಜೋರು ಮಾಡ್ಕೋಬೇಡಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ ಅಂದರೆ ತುಂಬ ಕ್ರಿಸ್ಪಿಯಾಗಿ ಶೇಂಗಾ ಬೀಜ ಮತ್ತು ಪುಟಾಣಿ ಬರುತ್ತವೆ ಅದಕ್ಕೋಸ್ಕರ ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಹಾಗೆಯೇ ಚೆನ್ನಾಗಿದ್ದು ನಾನು ಹುರ್ಕೊಂಡಿದ್ದೀನಿ ಇವಾಗ ನಾನು ಕರ್ಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ರೂ ಕೂಡ ಹಾಕೋಬೋದು ನಾನಿಲ್ಲಿ ಹಾಕೋತಾ ಇಲ್ಲ ಡ್ರೈ ಇರ್ತಕ್ಕಂತಹ ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆಯೇ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಸ್ವಲ್ಪ ಶುಗರ್ ಪೌಡ್ರ್ ಇದ್ರೆ ಕೂಡ ಹಾಕೋಬೋದು ಹಾಗೆಯೇ ಶುಗರ್ ಇದ್ರೂ ಕೂಡ ಹಾಕೋಬೋದು ಬದಲಾಗಿ ನಾನಿಲ್ಲಿ ನೋಡಿ ಸ್ವಲ್ಪ ಶುಗರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅರ್ಶಿಣ ಪೌಡ್ರನ್ನ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸನ್ನು ಇಲ್ಲಿ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಲೋ ಫ್ಲೇಮಲ್ಲೇ ಇದ್ದಷ್ಟು ಒಳ್ಳೆಯದು ಫ್ರೆಂಡ್ಸ್ ಇದು ನೋಡಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಾನು ಆಗಲೇ ಹೇಳಿದ ಹಾಗೆಯೇ ಇದನ್ನು ಪ್ರಮಾಣ ಹೇಳೋದಾದರೆ ನಾನಿಲ್ಲಿ ಶೇಂಗಾ ಬೀಜ ಮತ್ತು ಪುಟಾಣಿ ತೋರಿಸಿದ್ದೆ ಅಲ್ವಾ ಅದೇ ಒಂದು ಕಪ್ಪಿಂದ ಒಂದು ಕಪ್ಪಷ್ಟು ಬೂಂದಿ ಕಾಳನ್ನು ತೊಗೊಂಡಿದ್ದೀನಿ ಇದು ಯಾವುದೇ ರೀತಿ ಸ್ವೀಟ್ ಇಲ್ಲ ಸಪ್ಪೆ ಇರ್ತಕ್ಕಂತಹ ಬೂಂದಿ ಕಾಳು ಇವಾಗ ನಾವು ಉಂಡಿ ಅದೆಲ್ಲ ಮಾಡೋಕ್ಕೆ ತೊಗೋತೀವಲ್ವಾ ಲಡ್ಕಿ ಉಂಡಿ ಈ ಥರ ಸೊ ಅದೇ ಬೂಂದಿ ಕಾಳನ್ನು ಬೇಕ್ರಿನಲ್ಲಿ ಕೇಳಿದರೆ ಕೊಡ್ತಾರೆ ಸೊ ನೋಡಿ ಈ ರೀತಿಯಾದಂತಹ ಬೂಂದಿ ಕಾಳನ್ನು ನಾವು ಹಾಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು ಫ್ರೆಂಡ್ಸ್ ನೋಡಿ ಇದ್ರೆಲ್ಲ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೇನೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ